ದೀಪಾವಳಿ ಹಬ್ಬಕ್ಕೆ ತುಪ್ಪನೂ ಬೇಡ, ಎಣ್ಣೆನೂ ಬೇಡ. ಇದಿದ್ರೆ ಸಾಕು, ತುಂಬಾ ಈಸಿಯಾಗಿ ನಾವು ದೀಪ ಹಚ್ಕೋಬೋದು. ಅದು ಹೇಗೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇದ್ರ ಜೊತೆಗೆ ಇನ್ನೂ ಕೆಲವು ಯೂಸ್ ಆಗುವಂಥ ಹೊಸ ಹೊಸ ಟಿಪ್ಸ್ ಕೂಡ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ, ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಹೋದ ವರ್ಷ ಯೂಸ್ ಮಾಡಿದಂಥ ದೀಪಗಳನ್ನ ಕ್ಲೀನ್ ಮಾಡ್ಕೊಳ್ಳದೆ ಹಾಗೆ ಎತ್ತಿಟ್ಟಿರ್ತೀವಲ್ವಾ, ಆ ರೀತಿ ಇರುವಂಥ ದೀಪ ತಗೊಂಡಿದ್ದೀನಿ ನೋಡಿ. ಇದ್ರ ಮೇಲ್ಗಡೆ ಎಲ್ಲ ಕಪ್ಪು ಕಪ್ಪಗೆ ಹೇಗಾಗಿದೆ ಅಂತ. ಈ ಥರ ಇರುವಂಥ ದೀಪಗಳನ್ನ ತುಂಬಾ ಈಸಿಯಾಗಿ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳು ಅಂತ ನೋಡೋಣ. ಇದ್ರ ಮೇಲ್ಗಡೆ ಇರುವಂಥ ಕಪ್ಪು ಕರೆ ಎಲ್ಲ ಹೋಗೋದಕ್ಕೆ ಅಂತ ನಾವು ಕಷ್ಟಪಟ್ಟು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಆ ರೀತಿ ಏನು ಮಾಡಬೇಕಾಗಿಲ್ಲ ನೋಡಿ, ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಮೊದಲು ನಾವು ಇದನ್ನು ಗ್ಯಾಸ್ ಸ್ಟವ್ ಮೇಲ್ಗಡೆ ಈ ರೀತಿ ಇಟ್ಟು ಬಿಸಿ ಮಾಡ್ಕೊಳ್ಳೋಣ. ಇದರಿಂದ ದೀಪದಲ್ಲಿ ಅಂಟಿರುವಂಥ ಕಪ್ಪು ಕರೆ ಇರ್ಬೋದು ಅಥವಾ ಅಂಟಿನ ಜಿಡ್ಡು ಇರ್ಬೋದು, ಇವೆಲ್ಲನೂ ಈಸಿಯಾಗಿ ಮೆಲ್ಟ್ ಆಗಿಬಿಡುತ್ತೆ ನೋಡಿ. ಈ ದೀಪದಿಂದ ಎಣ್ಣೆ ಎಲ್ಲ ಹೇಗೆ ಬಿಟ್ಕೋತಾ ಇದೆ ಅಂತ. ಈ ರೀತಿ ಇಷ್ಟು ಬಿಸಿ ಮಾಡ್ಕೊಂಡಾದ್ಮೇಲೆ ಇದನ್ನು ನಾವು ತಕ್ಷಣಕ್ಕೆ ತಣ್ಣೀರಿರುವಂಥ ಒಂದು ಬಟ್ಟಲು ಹಾಕೋಬೇಕು ನೋಡಿ. ಇದೇ ಥರನೇ ಕ್ಲೀನ್ ಮಾಡಬೇಕಾಗಿರುವಂಥ ಎಲ್ಲ ದೀಪಗಳನ್ನು ಮಾಡಿ ತೊಗೊಂಡಿದ್ದೀನಿ. ಇದಾದಮೇಲೆ ಸ್ಕ್ರಬ್ಬರ್ನಲ್ಲಿ ಸ್ವಲ್ಪ ನಾವು ಸೋಪ್ ಲಿಕ್ವಿಡ್ ಅಥವಾ ವಿಮ್ ಲಿಕ್ವಿಡ್ನ ಹಾಕ್ಕೊಂಡು ಒಂದೊಂದೇ ದೀಪಗಳನ್ನ ಕ್ಲೀನ್ ಮಾಡ್ಕೊಳ್ಳೋಣ. ತುಂಬಾ ಈಸಿ ಇದನ್ನು ಕ್ಲೀನ್ ಮಾಡೋದು. ಇವಾಗ ನೋಡಿ ಎಲ್ಲ ದೀಪಗಳನ್ನೂ ಇದೇ ರೀತಿಯಲ್ಲೇ ಕ್ಲೀನ್ ಮಾಡಿಕೊಂಡು ಇದನ್ನು ಒಣಗಿಸಿ ತೊಗೊಂಡಿದ್ದೀನಿ. ಇವಾಗ ಈ ದೀಪಗಳನ್ನ ಹಚ್ಕೋಬೇಕಾದಾಗ ಇದರಿಂದ ಎಣ್ಣೆ ಲೀಕ್ ಆಗುತ್ತಲ್ವಾ, ಆ ರೀತಿ ಲೀಕ್ ಆಗದಿರೋದಕ್ಕೋಸ್ಕರ ನೋಡಿ ಕ್ಯಾಂಡಲ್ನ ಉಪಯೋಗಿಸ್ತಾ ಇದ್ದೀನಿ. ದೀಪನ ರಿವರ್ಸ್ ಆಗಿ ಇಟ್ಕೊಂಡು ನೋಡಿ ಇದ್ರ ಮೇಲ್ಗಡೆ ಈ ಜಾಗದಲ್ಲಿ ನಾನು ಕ್ಯಾಂಡಲ್ನ ಉಜ್ಕೋತಾ ಇದ್ದೀನಿ. ಈ ಥರ ನಾವು ದೀಪದ ಮೇಲ್ಗಡೆ ಕ್ಯಾಂಡಲ್ನ ಹಚ್ಚೋದ್ರಿಂದ ವ್ಯಾಕ್ಸ್ ಕೋಟ್ ಕೊಟ್ಟಾಗುತ್ತೆ, ಇದರಿಂದ ಎಣ್ಣೆ ಯಾವುದು ಲೀಕ್ ಆಗೋದಿಲ್ಲ. ಖಂಡಿತವಾಗ್ಲೂ ಇದು ತುಂಬಾ ಯೂಸ್ ಆಗುವಂಥ ಟಿಪ್ಸು, ನೀವು ಸಹ ಟ್ರೈ ಮಾಡಿ ನೋಡಿ. ನೋಡಿ ಮಣ್ಣಿನ ದೀಪಗಳನ್ನ ನಾವು ದೇವ್ರ ಹತ್ರ ಹಚ್ತೀವಿ, ಇನ್ನು ಡೆಕೋರೇಷನ್ಗೋಸ್ಕರ ಹೊರಗಡೆ ಎಲ್ಲ ಹಚ್ತೀವಲ್ವಾ, ಕಿಟಕಿ ಹತ್ರ ಇರ್ಬೋದು ಅಥವಾ ಬಾಗ್ಲ ಹತ್ರ ಇಟ್ಕೊಳ್ಳೋದಕ್ಕೆ ಅಂತ ದೀಪಗಳನ್ನ ಉಪಯೋಗಿಸ್ತೀವಲ್ವಾ, ಆ ರೀತಿ ಇಡುವಂಥ ದೀಪಗಳಿಗೆ ಸ್ವಲ್ಪನೂ ಎಣ್ಣೆ ಬೇಕಾಗಿಲ್ಲ, ಹಾಗೆ ಮಣ್ಣಿನ ದೀಪಗಳು ಕೂಡ ಬೇಕಾಗಿಲ್ಲ. ತುಂಬಾ ಈಸಿಯಾಗಿ ನೋಡಿ ಫಾಯಿಲ್ ಪೇಪರಿಂದ ನಾವು ರೆಡಿ ಮಾಡ್ಕೋಬೋದು. ಅದು ಹೇಗೆ ಅನ್ನೋದು ನೋಡೋಣ. ಇದಕ್ಕಾಗಿ ನಾನು ಮನೇಲಿರುವಂಥ ಕೆಲವೊಂದು ವಸ್ತುಗಳನ್ನ ತಗೊಂಡಿದ್ದೀನಿ. ಇದನ್ನು ಉಪಯೋಗಿಸ್ಕೊಂಡು ನಮಗೆ ಇಷ್ಟ ಆಗುವಂಥ ಸೈಜ್ನಲ್ಲಿ ಹಾಗೆ ಶೇಪ್ನಲ್ಲಿ ನಾವು ದೀಪಗಳನ್ನ ರೆಡಿ ಮಾಡ್ಕೋಬೋದು. ಮೊದಲು ನಮಗೆ ಎಷ್ಟು ಬೇಕೋ ಅಷ್ಟು ಫಾಯಿಲ್ ಪೇಪರ್ನ ಕಟ್ ಮಾಡಿ ತೊಗೊಳ್ಳೋಣ. ಈ ರೀತಿ ಕಟ್ ಮಾಡಿ ತೊಗೊಂಡಾದ್ಮೇಲೆ ನೋಡಿ ಒಂದು ಬಾಟಲ್ ತೊಗೊಂಡಿದ್ದೀನಿ, ಆ ಬಾಟಲ್ ಕೆಳಗಡೆ ಫಾಯಿಲ್ ಶೀಟ್ನ ಈ ರೀತಿ ಇಟ್ಕೊಂಡು ನೋಡಿ ಪ್ರೆಸ್ ಮಾಡಿ ಕೊಟ್ಟಾಗ ಅದೇ ಶೇಪ್ನಲ್ಲಿ ನಮಗೆ ಫಾಯಿಲ್ ಪೇಪರ್ ರೆಡಿಯಾಗಿ ಸಿಗುತ್ತೆ. ಇವಾಗ ಇದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಹೈಟ್ಗೆ ಇದನ್ನು ಕಟ್ ಮಾಡಿ ಕೊಟ್ಟಾಗ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುವಂಥ ಫಾಯಿಲ್ ಕಪ್ ರೆಡಿಯಾಗಿ ಸಿಗುತ್ತೆ. ಇನ್ನು ಚಿಕ್ಕದಾಗಿ ಬೇಕು ಅಂದಾಗ ಕೂಲ್ ಡ್ರಿಂಕ್ಸ್ ಬಾಟಲ್ ಕ್ಯಾಪನ್ನು ಕೂಡ ಯೂಸ್ ಮಾಡ್ಕೋಬೋದು. ಇನ್ನು ಓವಲ್ ಶೇಪಲ್ಲಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ಬಾಟಲ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಮ್ಮ ಹತ್ರ ಇರುವಂಥ ಕ್ಯಾಂಡಲ್ಸ್ನ ಈ ಥರ ನಾವು ಗ್ಯಾಸ್ ಸ್ಟವ್ ಮೇಲ್ಗಡೆ ಇಟ್ಕೊಂಡು ಹೀಟ್ ಮಾಡ್ಕೊಳ್ಳೋಣ. ಇದು ಹೀಟ್ ಆಗಬೇಕಾದಾಗ ಇದರಲ್ಲಿ ಸ್ವಲ್ಪ ಕರ್ಪೂರನೋ ಅಥವಾ ಎಸೆನ್ಷಿಯಲ್ ಆಯಿಲು ಯಾವ್ದು ಬೇಕಾದರೂ ಹಾಕೋಬೋದು. ಈ ರೀತಿ ಹಾಕೋತಾ ಇದ್ದೀನಿ ನೋಡಿ. ಹಾಕೊಂಡಾದ್ಮೇಲೆ ಚೆನ್ನಾಗಿ ಮೆಲ್ಟ್ ಆಗಿದೆ ಅಲ್ವಾ, ಇದು ಚೆನ್ನಾಗಿ ಮೆಲ್ಟ್ ಆಗಿರೋದ್ರಿಂದ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಇದರಲ್ಲಿ ಇರೋವಂಥ ಬತ್ತಿನೆಲ್ಲ ತೆಗೆದು ಬಿಡ್ತಾ ಇದ್ದೀನಿ. ಇದಾದಮೇಲೆ ಈ ಲಿಕ್ವಿಡ್ನ ನಾವು ಮಾಡ್ಕೊಂಡಿರುವಂಥ ಫಾಯಿಲ್ ಕಪ್ಸ್ನಲ್ಲಿ ಹಾಕೋಣ ನೋಡಿ. ಎಲ್ಲದರಲ್ಲೂ ಹಾಕೊಂಡಾಯಿತು ನೋಡಿ. ಇದು ಪೂರ್ತಿಯಾಗಿ ಒಣಗೋದಕ್ಕೆ ಮುಂಚೆನೆ ಅಂದರೆ ಅರ್ಧಂಬರ್ಧ ಒಣಗಿರಬೇಕಾದ್ರೇ ಇದರಲ್ಲಿ ನಮ್ಮ ಹತ್ರ ಎಕ್ಸ್ಟ್ರಾ ಇರೋವಂಥ ಕ್ಯಾಂಡಲ್ಸ್ನೆಲ್ಲ ಇಲ್ಲಿ ಇಟ್ಕೋಣ ನೋಡಿ. ನಾನು ಈ ರೀತಿ ಇಟ್ಕೋತಾ ಇದ್ದೀನಿ. ಇನ್ನು ಕ್ಯಾಂಡಲ್ನ ನಾವು ಗ್ಯಾಸ್ ಸ್ಟವ್ ಮೇಲ್ಗಡೆ ಇಟ್ಟು ಮೆಲ್ಟ್ ಮಾಡ್ಕೋಬೇಕಾದಾಗ ಅದರಲ್ಲಿ ಕೆಲವು ಬತ್ತಿಗಳಿತ್ತಲ್ವಾ, ಅದನ್ನೇ ಇದರಲ್ಲಿ ಇಟ್ಕೋತಾ ಇದ್ದೀನಿ ನೋಡಿ. ಈ ರೀತಿ ಸೆಂಟ್ರಲ್ಲಿ ಇಟ್ಕೊಂಡಾಗ ಈಸಿಯಾಗಿ ನಿಂತ್ಕೊಂಡ್ಬಿಡುತ್ತೆ. ಇವೆಲ್ಲ ಚೆನ್ನಾಗಿ ಒಣಗಿ ಗಟ್ಟಿಗಾದ್ಮೇಲೆ ಬರೀ ಕ್ಯಾಂಡಲ್ನ ಇದ್ರ ಮೇಲ್ಗಡೆ ಇಟ್ಕೊಂಡಿದ್ದಲ್ವಾ, ಅದನ್ನು ತೊಗೊಂಡಿದ್ದೀನಿ ನೋಡಿ. ಅದ್ರ ಮೇಲ್ಗಡೆ ಇನ್ನೊಂದು ಫಾಯಿಲ್ ಶೀಟ್ನ ಈ ರೀತಿ ಹಾಕೋತಾ ಇದ್ದೀನಿ. ಈ ಥರ ನಾವು ಇದನ್ನು ರೆಡಿ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ದೀಪನ ಹಚ್ಕೊಂಡಾಗ ತುಂಬ ಹೊತ್ತು ದೀಪ ಉರಿತಾನೇ ಇರುತ್ತೆ. ಈ ಥರ ನಾನು ಎರಡು ದೀಪಗಳನ್ನ ಮಾಡ್ಕೊಂಡಿದ್ದೀನಿ. ಇನ್ನು ಉಳಿದಿರೋಂಥ ದೀಪಗಳನ್ನ ಹಾಗೆ ಉಪಯೋಗಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದು ತುಂಬಾ ಯೂಸ್ ಆಗುವಂಥ ಟಿಪ್ಸು. ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಆಗಲಿ ಮಣ್ಣಿನ ದೀಪ ಆಗಲಿ ಯಾವುದು ಬೇಕಾಗೋದಿಲ್ಲ. ಒಂದ್ಸಲ ಇದನ್ನು ಹಚ್ಚಿಟ್ಕೊಂಡಾಗ ತುಂಬ ಹೊತ್ತು ಉರಿಯುತ್ತೆ. ಅಷ್ಟೇ ಅಲ್ಲದೆ ಇದನ್ನು ಮತ್ತೆ ನಾವು ರಿಯೂಸ್ ಕೂಡ ಮಾಡ್ಕೋಬೋದು. ಇನ್ನು ನಾವು ದೀಪ ಹಚ್ಚೋದಕ್ಕೆ ಅಂತ ಈ ಥರ ಬತ್ತಿನೆಲ್ಲ ಯೂಸ್ ಮಾಡ್ತೀವಲ್ವಾ, ಈ ಬತ್ತಿನ ಫಾಯಿಲ್ ಶೀಟಲ್ಲಿ ಈ ರೀತಿ ಸುತ್ತಿಟ್ಕೋತಾ ಇದ್ದೀನಿ. ನಾವು ಯೂಸ್ ಮಾಡುವಂಥ ಒಂದು ಬತ್ತಿ ಇರ್ಬೋದು ಅಥವಾ ಎರಡು ಬತ್ತಿ ಇರ್ಬೋದು, ಅದನ್ನು ಈ ರೀತಿ ನಾವು ಫಾಯಿಲ್ ಶೀಟ್ನಲ್ಲಿ ಸುತ್ತಿಟ್ಕೊಳ್ಳೋಣ. ಇದೇನಕ್ಕೆ ಈ ಥರ ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ ನೋಡಿ. ದೀಪ ಹಚ್ಚೋದಕ್ಕೆ ಅಂತ ಸ್ವಲ್ಪ ಬತ್ತಿನ ಬಿಡಿಸಿ ತಗೋತಾ ಇದ್ದೀನಿ. ಈ ರೀತಿ ನಾನು ಸ್ಕ್ವೇರ್ ಶೇಪಲ್ಲಿ ಬಿಡಿಸಿ ತೊಗೊಂಡಾದ್ಮೇಲೆ ಸ್ವಲ್ಪ ಹತ್ತಿನ ಉಂಡೆ ಮಾಡಿ ಇದ್ರ ಮಧ್ಯದಲ್ಲಿ ಇಟ್ಕೊಂಡು ಈ ಥರ ನಾನು ಹೂ ಬತ್ತಿನ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ. ಇದು ಪರ್ಫೆಕ್ಟಾಗಿ ಬರೋದಕ್ಕೋಸ್ಕರ ಸ್ವಲ್ಪ ಹಾಲಲ್ಲಿ ಕೈ ಬೆಳ್ಳನ್ನ ಅದ್ದಿಟ್ಕೊಂಡು ಈ ರೀತಿ ತಿರುಗಿಸ್ಕೊಂಡಾಗ ಪರ್ಫೆಕ್ಟ್ ಆಗಿ ಹೂಬತ್ತಿ ಶೇಪಲ್ಲಿ ಬರುತ್ತೆ. ನೆಕ್ಸ್ಟು ಸ್ವಲ್ಪ ಫಾಯಿಲ್ ಶೀಟ್ನ ತೊಗೊಂಡಿದ್ದೀನಿ. ಈ ಫಾಯಿಲ್ ಶೀಟ್ನ ಸರ್ಕಲ್ ಶೇಪ್ನಲ್ಲಿ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ಇದಾದ್ಮೇಲೆ ಇದ್ರ ಮಧ್ಯದಲ್ಲಿ ಚಿಕ್ಕದಾಗ ಒಂದು ಹೋಲ್ಸ್ ಹಾಕೋಣ. ಇವಾಗ ಈ ಹೋಲ್ಸ್ನಲ್ಲಿ ಹೂಬತ್ತಿನ ಇಟ್ಕೋತಾ ಇದ್ದೀನಿ. ಈ ಥರ ನಾವು ಹೂಬತ್ತಿನ ಇಟ್ಕೊಂಡು ದೀಪದಲ್ಲಿ ಇಟ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಹೂಬತ್ತಿ ಆ ಕಡೆ ಈ ಕಡೆ ಅಲುಗಾಡೋದಿಲ್ಲ, ನಾವು ಹೇಗಿಟ್ಟಿದ್ವು ಹಾಗೆ ಇರುತ್ತೆ. ಇವಾಗ ನೋಡಿ ದೀಪದಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಹೂಬತ್ತಿನ ಇಟ್ಕೋತಾ ಇದ್ದೀನಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸ್ವಲ್ಪನೂ ಅಲುಗಾಡೋದೇ
ಇಲ್ಲ, ನಾವು ಹೇಗಿಟ್ಟಿದ್ವು ಹಾಗೆ ಇರುತ್ತೆ. ಇನ್ನು ಉದ್ದ ಬತ್ತಿಗೆ ಫಾಯಿಲ್ ಶೀಟ್ನ ಸುತ್ತಿ ತೊಗೊಂಡಿದ್ವಲ್ಲ, ಆ ಬತ್ತಿನ ತೊಗೊಂಡಿದ್ದೀನಿ ನೋಡಿ. ಅದನ್ನು ಈ ರೀತಿ ನಾನು ಎಲ್ ಶೇಪ್ನಲ್ಲಿ ಇಟ್ಕೋತಾ ಇದ್ದೀನಿ. ನಮಗೆ ಈಸಿಯಾಗಿ ನಾವು ಇದನ್ನು ಎಲ್ ಶೇಪಲ್ಲಿ ಕ್ಲೀನಾಗಿ ಬಗ್ಗಿಸ್ಕೋಬೋದು. ಬಗ್ಗಿಸ್ಕೊಂಡಾದ್ಮೇಲೆ ಇವಾಗ ನಾನು ದೀಪದಲ್ಲಿ ಇಟ್ಕೋತಾ ಇದ್ದೀನಿ. ಈ ರೀತಿ ಇಟ್ಕೊಂಡು ಎಣ್ಣೆನ ಹಾಕಿ ನಾವು ದೀಪನ ಹಚ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಬತ್ತಿ ಉರಿಬೇಕಾದಾಗ ಎಣ್ಣೆ ಅನ್ನೋದು ಹೊರಗಡೆ ಬರೋದಿಲ್ಲ. ನೋಡಿ, ದೀಪ ಉರಿಬೇಕಾದಾಗ ತೋರಿಸ್ತಾ ಇದ್ದೀನಿ, ಬತ್ತಿ ಒಳಗಡೆನೇ ಇರೋದ್ರಿಂದ ಎಣ್ಣೆ ಯಾವುದು ಲೀಕ್ ಆಗೋದಿಲ್ಲ. ಖಂಡಿತವಾಗ್ಲೂ ಇದು ಯೂಸ್ ಆಗುವಂಥ ಟಿಪ್ಸು, ನೀವು ಸಹ ಟ್ರೈ ಮಾಡಿ ನೋಡಿ. ಇನ್ನು ಈ ಮಣ್ಣಿನ ದೀಪದಲ್ಲಿ ನಾವು ಫಾಯಿಲ್ ಶೀಟ್ನಲ್ಲಿ ದೀಪನ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಇದರಲ್ಲಿ ಇಟ್ಕೊಂಡು ನಾವು ದೀಪ ಹಚ್ಕೋಬೋದು. ದೀಪದಲ್ಲಿ ಯಾವುದೇ ರೀತಿ ಕರೆ ಆಗೋದಿಲ್ಲ. ತುಂಬಾ ಯೂಸ್ ಆಗುವಂಥ ಟಿಪ್ಸ್ ಎಲ್ಲ ಇದು. ನಿಮಗೂ ಇಷ್ಟ ಆಯಿತು ಅಂದರೆ ನೀವು ಸಹ ಟ್ರೈ ಮಾಡಿ ನೋಡಿ. ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವ್ರಿಗೂ ಸಹ ಯೂಸ್ ಆಗುತ್ತೆ. ನೋಡಿ, ಕ್ಯಾಂಡಲ್ನ ಹಬ್ಬ ಟೈಮಲ್ಲಿ ಅಷ್ಟೇ ಇಲ್ಲದೇ ಕೆಲವೊಂದ್ಸಲ ಕರೆಂಟ್ ಹೋದಾಗಲೂ ಯೂಸ್ ಮಾಡ್ತೀವಲ್ವಾ, ಈ ರೀತಿ ಇರುವಂಥ ಕ್ಯಾಂಡಲ್ಲು ಹಚ್ಚಿದ ತಕ್ಷಣವೇ ಬೇಗನೆ ಕರಗಿ ಕರಗಿ ಅದು ನೀರಾಗ್ಬಿಡುತ್ತೆ. ಈ ರೀತಿ ಆಗದಿರೋದಕ್ಕೋಸ್ಕರ ನೋಡಿ, ಇದ್ರ ಮೇಲ್ಗಡೆ ಫಾಯಿಲ್ ಶೀಟ್ನ ಈ ರೀತಿ ಸುತ್ತಿಟ್ಕೋತಾ ಇದ್ದೀನಿ. ಈ ರೀತಿ ಸುತ್ತಿಟ್ಕೊಂಡು ನಾವು ಉಪಯೋಗಿಸೋದ್ರಿಂದ ಖಂಡಿತವಾಗ್ಲೂ ಇದು ಆದಷ್ಟು ಬೇಗ ಕರಗೋದಿಲ್ಲ. ಕರಗಿದ್ರೂ ಅದೆಲ್ಲನೂ ಲಿಕ್ವಿಡ್ ಎಲ್ಲ ಅಲ್ಲೇ ಇರೋದ್ರಿಂದ ತುಂಬ ದಿನ ಬಾಳ್ಕೆ ಬರುತ್ತೆ. ನೋಡಿ, ಗಾಜಿನ ಬಟ್ಟಲಲ್ಲಿ ಮುಕ್ಕಾಲಷ್ಟು ಭಾಗಕ್ಕೆ ನಾನು ನೀರನ್ನು ತಗೊಂಡಿದ್ದೀನಿ. ಇದರಲ್ಲಿ ಮನೇಲಿ ಇರುವಂಥ ಸ್ವಲ್ಪ ಹೂಗಳನ್ನ ಹಾಕೋಣ. ನೋಡಿ, ಈ ರೀತಿ ಹಾಕಿಟ್ಕೊಂಡಾದ್ಮೇಲೆ ನಾವು ಅವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವಾ, ಆ ದೀಪಗಳನ್ನ ನಾನು ಇದರಲ್ಲಿ ಇಟ್ಕೋತಾ ಇದ್ದೀನಿ. ಈ ಥರ ನಾವು ಗಾಜಿನ ವಸ್ತುನಲ್ಲಿ ದೀಪನ ಹಚ್ಕೊಳ್ಳೋದ್ರಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸೋದಷ್ಟೇ ಇಲ್ಲದೇನೆ ಹೆಚ್ಚಿನ ಬೆಳಕು ಕೂಡ ಇರುತ್ತೆ. ನೋಡಿ, ಇದೇ ಥರನೇ ಇನ್ನು ಉಳಿದಿರುವಂಥ ದೀಪಗಳನ್ನ ಕೂಡ ಹಚ್ಚಿಟ್ಕೋತಾ ಇದ್ದೀನಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಖಂಡಿತವಾಗ್ಲೂ ಈ ಥರ ನೀವು ಫಾಯಿಲ್ ಪೇಪರ್ನ ಯೂಸ್ ಮಾಡಿಕೊಂಡು ದೀಪಗಳನ್ನ ರೆಡಿ ಮಾಡಿಕೊಂಡು ಹಚ್ಚಿಡೋದ್ರಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಷ್ಟೇ ಅಲ್ಲದೇ ಹೆಚ್ಚಿನ ಹೊತ್ತು ಹಾಗೆ ಉರಿತಾ ಇರುತ್ತೆ. ಇದನ್ನು ಮತ್ತೆ ಮತ್ತೆ ಕೂಡ ನಾವು ರಿಯೂಸ್ ಮಾಡ್ಕೋಬೋದು. ಇದರಿಂದ ನಮಗೆ ಹೆಚ್ಚಿನ ಉಳಿತಾಯ ಕೂಡ ಆಗುತ್ತೆ. ಈ ಐಡಿಯಾ ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಮರೀತಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ಸ್ವಲ್ಪ ಕಾಟನ್ ತಗೊಂಡು ಈ ರೀತಿ ನಾನು ಉದ್ದಕ್ಕೆ ಬಿಡಿಸಿಟ್ಕೋತಾ ಇದ್ದೀನಿ. ಇದ್ರ ಉದ್ದ ಎಷ್ಟಿರಬೇಕು ಅಂದರೆ ಒಂದು ಅಗರ್ಬತ್ತಿಯಷ್ಟು ಉದ್ದಕ್ಕಿರಬೇಕು. ಈ ರೀತಿ ಇದನ್ನು ಬಿಡಿಸಿಟ್ಕೊಂಡಾದ್ಮೇಲೆ ಒಂದು ಅಗರ್ಬತ್ತಿನ ತೊಗೊಂಡಿದ್ದೀನಿ. ಇದ್ರ ಮೇಲ್ಗಡೆ ಇರೋದನ್ನ ತೆಗೆದುಬಿಟ್ಟು ಬರೀ ಕಡ್ಡಿನ ಮಾತ್ರ ಯೂಸ್ ಮಾಡ್ಕೊಳ್ಳೋಣ. ಬಿಡಿಸ್ಕೊಂಡಿರೋ ಅಂಥ ಹತ್ತಿನ ಒಂದು ನೋಟ್ಬುಕ್ಕಲ್ಲಿ ಇಟ್ಕೊಳ್ಳೋಣ. ಇದ್ರ ಮೇಲ್ಗಡೆ ಕಡ್ಡಿನ ಇಟ್ಕೊಂಡು ಈ ರೀತಿ ನಾವು ನಿಧಾನವಾಗಿ ತಿರ್ಸ್ಕೋಬೇಕು. ಚೆನ್ನಾಗಿ ತಿರ್ಸ್ಕೊಂಡಾದ್ಮೇಲೆ ಕಡ್ಡಿಯಿಂದ ಹತ್ತಿನ ಈ ರೀತಿ ಎಳೆದಾಗ ನಮಗೆ ಬತ್ತಿ ಈಸಿಯಾಗಿ ಬಂದ್ಬಿಡುತ್ತೆ. ನೋಡಿ, ಈ ರೀತಿ ಮಾಡ್ಕೊಂಡಿರೋವಂಥ ಬತ್ತಿನ ನಿಧಾನವಾಗಿ ಈ ರೀತಿ ಒಂದು ಕಡೆಯಿಂದನೇ ತಿರುಗಿಸ್ಕೊಂಡು ಬರ್ತಾ ಇದ್ದೀನಿ. ಆದರೆ ನೀವು ಎರಡು ಕಡೆಯೂ ತಿರುಗಿಸ್ಕೋಬೋದು. ತಿರುಗಿಸ್ಕೋಬೇಕಾದಾಗ ಆಪೋಸಿಟ್ ಡೈರೆಕ್ಷನಲ್ಲಿ ತಿರುಗಿಸ್ಕೋಬೇಕು. ನೋಡಿ, ಈ ಥರ ನಮಗೆ ಎಷ್ಟಾಗುತ್ತೋ ಅಷ್ಟು ತಿರುಗಿಸ್ಕೊಂಡಾದ್ಮೇಲೆ ಮಧ್ಯಕ್ಕಿಟ್ಟು ನಾವು ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಕೂಡ ನಾವು ಈ ರೀತಿ ಚೆನ್ನಾಗಿ ತಿರುಗಿಸ್ಬಿಡೋದ್ರಿಂದ ನಮಗೆ ಈ ರೀತಿ ಇರುವಂಥ ಬತ್ತಿ ಸಿಗುತ್ತೆ. ನೋಡಿ, ಇದೇ ಥರನೇ ಸ್ವಲ್ಪ ಬತ್ತಿಗಳನ್ನ ಮಾಡಿ ತೋರಿಸಿದ್ದೀನಿ. ಈ ಥರ ಬತ್ತಿಗಳನ್ನ ನಾವು ಉಪಯೋಗಿಸೋದ್ರಿಂದ ಬತ್ತಿ ತುಂಬ ಹೊತ್ತು ಉರಿಯುತ್ತೆ. ಅಷ್ಟೇ ಅಲ್ಲದೆ ಕೆಲವೊಂದು ದೀಪಗಳನ್ನ ನಾವು ಹೊರಗಡೆ ಇಟ್ಕೋತೀವಲ್ವಾ, ಗಾಳಿಗೆ ಆರ್ದಿರೋದಕ್ಕೋಸ್ಕರ ನೋಡಿ ಈ ರೀತಿ ಬತ್ತಿಗಳನ್ನ ಉಪಯೋಗಿಸೋದ್ರಿಂದ ಎಷ್ಟೇ ಗಾಳಿ ಬೀಸಿದ್ರೂ ಸ್ವಲ್ಪನೂ ಆರದೆ ದೀಪದಲ್ಲಿ ಇರುವಂತ ಎಣ್ಣೆ ಪೂರ್ತಿ ಖಾಲಿ ಆಗೋ ತನಕ ಉರಿತಾ ಇರುತ್ತೆ. ಕೆಲವರು ಮನೆಯಲ್ಲಿ ಅಖಂಡ ದೀಪ ನಚ್ತಾ ಇರ್ತಾರಲ್ವಾ, ಅದಕ್ಕೆ ಬೇಕಾಗುವಂತ ಬತ್ತಿನ ಎಷ್ಟು ಬೇಕೋ ಅಷ್ಟು ಉದ್ದಕ್ಕೆ ಇದೇ ಮೆಥಡ್ ಅಲ್ಲಿ ರೆಡಿ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಇವತ್ತಿನ ಟಿಪ್ಸ್ ಎಲ್ಲ ನಿಮಗೆ ಯೂಸ್ ಆಗುತ್ತೆ ಅನ್ಕೋತೀನಿ. ಯಾವ ಟಿಪ್ ಇಷ್ಟ ಆಯಿತು ಅಂತ ಮರೀತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ಚಾನಲ್ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ನೊಂದು ಯೂಸ್ಫುಲ್ ಆಗಿರೋ ವಿಡಿಯೋ ಮೀಟ್ ಮಾಡೋಣ. ಟೇಕ್ ಕೇರ್.